ಕ್ರಿಕೆಟ್ ಸುದ್ದಿ ಏಷ್ಯಾ ಕಪ್ ಕೆಲವೇ ದಿನಗಳಲ್ಲಿ ಏಷ್ಯಾ ಕಪ್ ನಡೆಯುತ್ತೆ ಈ ನಡುವೆ ಪಾಕಿಸ್ತಾನ ಕಿರಿಕ್ ಮಾಡ್ತಾ ಇದೆ ಭಾರತ ಪಾಕಿಸ್ತಾನ ಮಾಜಿ ಕ್ರಿಕೆಟ್ ಆಟಗಾರ ಕಿಡಿಕಾರ್ತಾ ಇದಾರೆ ಪಾಕಿಸ್ತಾನ ತುಂಬ ದೊಡ್ಡ ಕ್ರಿಕೆಟ್ ತಂಡವನ್ನು ಹೊಂದಿದೆ ಪಾಕಿಸ್ತಾನ ಕ್ರಿಕೆಟ್ ಮಂಡಳಿ ತುಂಬ ದೊಡ್ಡದು ಭಾರತ ನರಕಕ್ಕೆ ಹೋಗಲಿ ಅಂತ ಶಾಪವನ್ನು ಹಾಕ್ತಾ ಇದ್ದಾರೆ ಯಾಕಪ್ಪ ಅಂದರೆ ಏಷ್ಯಾ ಕ್ರಿಕೆಟ್ ಟೂರ್ನಿಯಲ್ಲಿ ಭಾಗವಹಿಸುವ ಸಲುವಾಗಿ ಪಾಕಿಸ್ತಾನಕ್ಕೆ ಭಾರತ ತಂಡವನ್ನು ಕಳುಹಿಸಲು ನಮ್ಮ ಬಿಸಿಸಿಐ ಟೀಮ್ ನಿರಾಕರಿಸಿದೆ ಇದರ ವಿರುದ್ಧ ಪಾಕಿಸ್ತಾನದ ಮಾಜಿ ನಾಯಕ ಜಾವೇದ್ ಮಿಯಾಂದಾದ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಪಾಕಿಸ್ತಾನ ಕ್ರಿಕೆಟ್ ದೊಡ್ಡದು ಭಾರತ ತಂಡ ನರಕಕ್ಕೆ ಹೋಗಲಿ ಅಂತ ವ್ಯಂಗ್ಯ ಆಡಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ಮೂರರ ಏಷ್ಯಾ ಕಪ್ ಟೂರ್ನಿಯ ಆಯೋಜನೆಗೆ ಏಷ್ಯಾ ಕ್ರಿಕೆಟ್ ಕೌನ್ಸಿಲ್ ತಡಸ್ಥ ಸ್ಥಳಗಳನ್ನು ಆಯ್ಕೆ ಮಾಡಿದೆ ಭಾರತ ತಂಡ ತನ್ನ ಪಂದ್ಯಗಳನ್ನು ಶ್ರೀಲಂಕಾದಲ್ಲಿ ಆಡ್ತಾಯಿದ್ರೆ ಇನ್ನುಳಿದ ಪಂದ್ಯಗಳು ಪಾಕಿಸ್ತಾನದಲ್ಲಿ ನಡೀತಾ ಇದ್ದಾವೆ ಎ ಸಿ ಸಿ ಯ ಈ ನಿರ್ಧಾರವನ್ನು ಜಾವೇದ್ ಮಿಯಾಂದಾದ್ ವಿರೋಧಿಸಿದ್ದಾರೆ ಪಾಕಿಸ್ತಾನಕ್ಕೆ ಭಾರತ ತಂಡ ಬಂದಿಲ್ಲವಾದರೆ ಪಾಕಿಸ್ತಾನ ತಂಡ ಕೂಡ ಭಾರತಕ್ಕೆ ಹೋಗುವುದಿಲ್ಲ ಅಂತ ಆಗ್ರಹ ಮನ್ನಾ ಮಾಡಿದ್ದಾರೆ ಪಾಕಿಸ್ತಾನ ತಂಡ ಎರಡು ಸಾವಿರದ ಹನ್ನೆರಡು ಮತ್ತು ಎರಡು ಸಾವಿರದ ಹದಿನಾರರಲ್ಲಿ ಭಾರತಕ್ಕೆ ಪ್ರಯಾಣ ಬೆಳೆಸಿತ್ತು ಹಾಗಾಗಿ ಇದೀಗ ಭಾರತ ತಂಡ ಕೂಡ ಪಾಕಿಸ್ತಾನಕ್ಕೆ ಬರಬೇಕು ಈ ವಿಚಾರದಲ್ಲಿ ನಮಗೆ ನಿರ್ಧಾರ ತೆಗೆದುಕೊಳ್ಳಲು ಅವಕಾಶ ಸಿಕ್ಕಿದ್ರೆ ವಿಶ್ವಕಪ್ ಟೂರ್ನಿ ಸೇರಿದಂತೆ ಯಾವುದೇ ಪಂದ್ಯಗಳ ನಿಮಿತ್ತ ಭಾರತಕ್ಕೆ ಹೋಗದೆ ತಡಿತಾ ಇದೆ ಅಂತ ಕಿಡಿಕಾರಿದ್ದಾರೆ ನಾವು ಭಾರತದ ವಿರುದ್ಧ ಆಡಲು ಸಿದ್ಧರಿದ್ದೇವೆ ಆದರೆ ಅವರಿಗೆ ನಮ್ಮ ವಿರುದ್ಧ ಆಡಲು ಆಸಕ್ತಿ ಇಲ್ಲ ಅಂದಾಗೆ ಪಾಕಿಸ್ತಾನ ಕ್ರಿಕೆಟ್ ಬಹಳ ದೊಡ್ಡದು ಹಾಗೂ ಗುಣಮಟ್ಟದ ಆಟಗಾರರನ್ನು ಕೊಡುಗೆಯಾಗಿ ಇದೆ ಭಾರತ ತಂಡ ನರಕಕ್ಕೆ ಹೋಗಬಹುದು ಭಾರತಕ್ಕೆ ಪಾಕಿಸ್ತಾನ ತಂಡ ಪ್ರವಾಸ ಮಾಡದೇ ಇದ್ದರೂ ಇದು ನಮಗೆ ದೊಡ್ಡ ವ್ಯತ್ಯಾಸವನ್ನು ಉಂಟು ಮಾಡೋದಿಲ್ಲ ಅಂತ ಜಾವೇದ್ ಬಿ ಅಂದ ಖಾರವಾಗಿ ಹೇಳಿದ್ದಾರೆ ಇಡೀ ಪಾಕಿಸ್ತಾನ ಪಾಪರ್ ಆಗಿದೆ ಕ್ರಿಕೆಟ್ ನೋಡಿದ್ರೆ ಮಾಡಿದ್ರೆ ನಾವೆಲ್ಲ ದೊಡ್ಡದು ನಮ್ಮದು ದೊಡ್ಡ ಸ್ಕಿ ಅಂತ ಮಾತಾಡ್ತಾ ಇದ್ದಾರೆ ಪಾಕಿಸ್ತಾನಕ್ಕೆ ಇವತ್ತು ಯಾಕೆ ತಂಡಗಳು ಹೋಗೋದಕ್ಕೆ ಭಯ ಪಡ್ತಾ ಇದ್ದೇವೆ ಅಂದರೆ ಅದನ್ನು ಒಮ್ಮೆ ಪ್ರಶ್ನೆ ಮಾಡ್ಕೊಬೇಕು ಪಾಕಿಸ್ತಾನದವರು ಏನಾಗಿದೆ ಪಾಕಿಸ್ತಾನ ಇವತ್ತು ದೇಶವಾಗಿ ಉಳಿದಿದೆಯಾ ಖಂಡಿತವಾಗ್ಲೂ ಕೂಡ ಪಾಕಿಸ್ತಾನ ಯಾವತ್ತು ದೇಶವಾಗಿ ಉಳಿದಿಲ್ಲ ಪಾಪರ್ ಆಗಿದೆ ಅದು ಆರ್ಥಿಕ ವಿಚಾರವಾಗಿ ಆಗಿರ್ಬೋದು ಅಥವಾ ಸಾಮಾಜಿಕ ಸ್ಥಿತಿಗತಿಯ ವಿಚಾರ ಆಗಿರ್ಬೋದು ಅಥವಾ ಭಯೋತ್ಪಾದಕರ ತಾಣವಾಗಿ ಇವತ್ತು ಪಾಕಿಸ್ತಾನ ಏನು ಮಾರ್ಪಟ್ಟಿದೆ ಹಾಗಾಗಿ ಪಾಕಿಸ್ತಾನ ಭಾರತಕ್ಕೆ ಭಾರತ ಪಾಕಿಸ್ತಾನಕ್ಕೆ ಹೋಗ್ತಾ ಇಲ್ಲ ಸೊ ಈ ವಿಚಾರವಾಗಿ ಪಾಕಿಸ್ತಾನ ಈಗ ಫುಲ್ ಕೆಂಡ ಕಾರ್ತಾ ಇದೆ ನೋಡೋಣ ವೀಕ್ಷಕರೇ ಭಾರತ ಪಾಕಿಸ್ತಾನಕ್ಕೆ ಹೋಗ್ಬೇಕಾಗಿದೆ ಕ್ರಿಕೆಟ್ ಆಡೋಕ್ಕೆ ನಿಮ್ಮ ಒಪಿನಿಯನನ್ನು ಕಮೆಂಟ್ ಮುಖಾಂತರ ತಿಳಿಸಿ ಇದಾಗಿತ್ತು ಇವತ್ತಿನ ಪ್ರೈಮ್ ಟೈಮ್ ನ್ಯೂಸ್ ಅಲ್ಲಿಗೆ ಇವತ್ತು ಪ್ರೈಮ್ ಟೈಮ್ ಮುಗಿಸೋಣ ನಾಳೆ ಕಾಂಗ್ರೆಸ್ ಪ್ರತಿಭಟನೆ ಹೇಗಿರುತ್ತೆ ಎಲ್ಲವೂ ಕೂಡ ನಿಮಗೆ ಮಾಹಿತಿಯನ್ನು ಕೊಡ್ತೀವಿ ಮತ್ತಷ್ಟು ಹೊಸ ಜೊತೆ ನಿಮ್ಮ ಮುಂದೆ ಇರ್ತೀವಿ ಧನ್ಯವಾದಗಳು ಕರ್ನಾಟಕ ಟಿ ಇದು ಕನ್ನಡಿಗರ ಧ್ವನಿ